ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ ಮನುಷ್ಯನು ತಪ್ಪು ಮಾಡುವಂಥದ್ದು ಸಹಜ ಯಾಕಂದರೆ ಅವನು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಾನೆ ಮಾತೇ ಇದೆ ಮನುಷ್ಯನು ತಪ್ಪು ಮಾಡದೆ ಮರ ಮಾಡಲಿಕ್ಕೆ ಸಾಧ್ಯ ಉಂಟ ಅಂತ ಅಂದರೆ ಮರಕ್ಕೆ ಚಲನೆ ಅಂತ ಹೇಳುವಂಥದ್ದು ಇಲ್ಲ ಚಲನೆ ಇಲ್ಲದ ಸ್ವತ್ತು ಅಥವಾ ಯಾವುದೇ ಒಂದು ಜೀವಿ ಆಗಿರಲಿ ಅದು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಡೆದುಕೊಂಡು ಹೋಗುವವನು ಎಡವುದೇ ಹೊರತು ಮನೆಯಲ್ಲೇ ಸುಮ್ಮನೆ ಕುಳಿತವೇ ಎಡವಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ತಪ್ಪು ಮಾಡುವುದು ಮನುಷ್ಯನಲ್ಲಿ ಸಹಜವಾದಂಥ ಗುರುಣ ಆದರೆ ಈ ತಪ್ಪು ಅಂತ ಹೇಳುವುದರಲ್ಲೂ ಕೂಡ ಎರಡು ವಿಧಗಳಿವೆ ಒಂದು ಆಕಸ್ಮಿಕವಾಗಿ ಆತನ ಅರಿವಿಗೆ ಬರದೇ ಆಗುವಂತಹ ತಪ್ಪು ಅದನ್ನು ನಾವು ಪ್ರಮಾದ ಅಂತ ಕೂಡ ಕರೀಬಹುದು ಅದೇ ರೀತಿ ಬೇಕು ಅಂತಲೇ ಮಾಡುವಂತಹ ತಪ್ಪುಗಳು ನಾನು ವಿದ್ಯಾವಂತನಾಗಿದ್ದೇನೆ ಹಾಗಾಗಿ ನಾನು ಯಾವುದೇ ರೀತಿಯಾಗಿ ಹೇಗೆ ಮಾತನಾಡಿದರೂ ಕೂಡ ಅದು ಸರಿ ಅಂತ ಹೇಳುವಂಥ ಒಂದು ತಪ್ಪು ಅಧಿಕಾರದಲ್ಲಿ ಇದ್ದುಕೊಂಡು ಅಧಿಕಾರವನ್ನು ದುರುಪಯೋಗ ಪಡಿಸುವಂಥದ್ದು ಅದು ಬೇಕು ಬೇಕಂತಲೇ ಮಾಡುವಂಥದ್ದು ಅದೇ ರೀತಿ ತಾನು ಶ್ರೇಷ್ಠನಾಗಿದ್ದೇನೆ ಜನಪ್ರಿಯನಾಗಿದ್ದೇನೆ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿದರೂ ಕೂಡ ಅದರಿಂದ ನಾನು ಜಯಿಸಿಕೊಂಡು ಬರಲಿಕ್ಕೆ ಸಾಧ್ಯ ಉಂಟು ಕಾನೂನಿನ ಅಡಿಯಲ್ಲಿ ಶಿಕ್ಷೆಯ ನನಗೆ ದೊರೆಕೋಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾದಂತಹ ಭಾವನೆಯಿಂದ ಮಾಡುವಂತಹ ತಪ್ಪು ಅಂತ ಹೇಳುವಂಥದ್ದು ನಾವು ಕಾಣುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ತಪ್ಪುಗಳನ್ನು ಜನರು ಮಾಡುವುದೇ ಬಹಳಷ್ಟು ನಾವು ಕಾಣ್ತಾ ಇದ್ದೇವೆ ನಾನು ಏನು ಮಾಡಿದರೂ ಕೂಡ ನಡೀತದೆ ಹೇಳುವಂಥದ್ದು ಹಾಗಾದರೆ ನಾವು ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ ಇದು ಒಂದು ರೀತಿಯಾಗಿ ಕುರುಡನು ಕನ್ನಡಿಯನ್ನು ನೋಡಿಕೊಂಡ ಹಾಗೆ ಒಬ್ಬ ಕುರುಡನು ಕನ್ನಡಿಯನ್ನು ಕೊಡಿ ನಾನು ನನ್ನ ರೂಪವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರೆ ಅವನಿಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದೇ ತನ್ನ ಅಂಗಾಂಗಗಳನ್ನು ಮುಟ್ಟಿಕೊಂಡು ಆತ ತಾನು ಹೀಗೆ ಇರಬಹುದು ಅಂತ ಆತ ಊಹನೆ ಮಾಡಬಹುದು ಅದೇ ರೀತಿ ಬೇಕು ಬೇಕು ಅಂತಲೇ ಮಾಡುವಂತಹ ತಪ್ಪು ಅಂತ ಹೇಳುವಂಥದ್ದು ಆತ ಕುರುಡನಿಗೆ ಕನ್ನಡಿಯನ್ನು ಕೊಟ್ಟಂತೆ ಯಾವತ್ತೂ ಆತ ಒಂದು ಬಾರಿ ಎರಡು ಬಾರಿ ಆತ ತಪ್ಪಿಸಿಕೊಂಡರೂ ಕೂಡ ಮತ್ತೊಂದು ಬಾರಿ ಆತ ಕಾನೂನಿಗೆ ಅಥವಾ ದೇವರ ಒಂದು ಕೋಪದಕ್ಕೆ ಆತ ಗುರಿ ಆಗಲೇ ಬೇಕಾಗ್ತದೆ ಶಿಕ್ಷೆಯನ್ನು ಅನುಭವಿಸಲಿಕ್ಕೇ ಬೇಕಾಗುತ್ತದೆ ಇದನ್ನು ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಕಾಣುತ್ತಲೇ ಇದ್ದೇವೆ ಎಷ್ಟೋ ಜನರು ಬೇಕು ಬೇಕಂತಲೇ ಮಾಡಿದ ತಪ್ಪಿನಿಂದ ಇಂದು ಪಡಬಾರದ ಕಷ್ಟವನ್ನು ಪಡುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಒಂದು ದೇವರು ನಮಗೆ ಮನಸ್ಸು ಜ್ಞಾನ ವಿದ್ಯೆ ಬುದ್ಧಿ ಇತ್ಯಾದಿಗಳನ್ನೆಲ್ಲ ಕೊಟ್ಟ ಮೇಲೆ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಂಡು ನಾವು ಸಜ್ಜನರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಒಳ್ಳೆಯ ವ್ಯಕ್ತಿಗಳಂತೆ ಅನ್ನಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಸಾಧ್ಯವಿದ್ದರೆ ಇನ್ನೊಬ್ಬರಿಗೆ ನಾವು ಮಾರ್ಗದರ್ಶಕರಾಗಿ ಇರಬೇಕು ಒಬ್ಬ ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂತ ಹೇಗೆ ಎಂಬುದನ್ನು ನಾವು ತೋರಿಸಿಕೊಡುವಂಥ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಿಕೊಳ್ಳಬೇಕು ಇದು ಬಹಳ ಮುಖ್ಯವಾಗ್ತದೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಕಳ್ಳರು ರಾಜನ ಅರಮನೆಯನ್ನು ಹೊಕ್ಕು ಅಲ್ಲಿದ್ದಂತಹ ನಗ ನಾಣ್ಯಗಳನ್ನು ಅಥವಾ ವಿಶೇಷವಾದಂತಹ ಬೆಲೆ ಬಾಳುವಂಥ ವಸ್ತ್ರಗಳನ್ನು ಎಲ್ಲವನ್ನು ಗಂಟು ಮೂಟೆಯನ್ನು ಕಟ್ಟಿ ಅಲ್ಲಿಂದ ಹೊರಕ್ಕೆ ಬರ್ತಾರೆ ಹೊರಕ್ಕೆ ಬಂದಂಥವರು ಅಲ್ಲೇಗಿದ್ದರೆ ರಾಜನಿಗೆ ಯಾವಾಗ ಗೊತ್ತಾಯಿತು ಅಲ್ಲಿಂದ ಬಟರನ್ನು ಕಳಿಸಿ ಅವರನ್ನು ಶಿಕ್ಷಿಸುವುದು ಖಂಡಿತ ಆದರೆ ಇವರು ಅದನ್ನು ತಪ್ಪಿಸಿಕೊಂಡು ಹೋಗಬೇಕು ಅಂತ ರಾತ್ರೋ ರಾತ್ರಿ ಅವರು ಅಲ್ಲಿಂದ ಪಲಾಯನಗಾಯಿತು ಈ ರಾಜ್ಯದ ಗಡಿಯನ್ನು ದಾಟಿ ಆಚೆ ಹೋದರೆ ಮತ್ತೆ ನಮಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಎಂಬಂಥ ಅರಿವಿನಿಂದ ಅವರು ರಾತ್ರಿ ಆ ದಡವನ್ನು ದಾಟಲಿಕ್ಕೆ ಅಂದರೆ ಬೇರೆ ರಾಜ್ಯಕ್ಕೆ ಹೋಗಲಿಕ್ಕೆ ಗಡಿಯಾಗಿ ಇರುವಂಥ ಒಂದು ನದಿಯನ್ನು ದಾಟಬೇಕಿತ್ತು ಆ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ಒಂದು ಸಹಜವಾಗಿ ಒಂದು ಅಲ್ಲಿ ದೋಣಿ ಅಂತ ಹೇಳುವಂಥದ್ದು ಇತ್ತು ಆ ದೋಣಿಯಲ್ಲಿ ತಾವು ಕದ್ದಂತಹ ಸ್ವತ್ತುಗಳನ್ನು ಎಲ್ಲವನ್ನೂ ಅದರಲ್ಲಿ ಹಾಕಿ ಇನ್ನೇನು ದಡವನ್ನು ಸೇರಬೇಕು ಅನ್ನುವಷ್ಟರಲ್ಲಿ ಅದು ಬಹಳಷ್ಟು ರಾತ್ರಿ ಆದ್ದರಿಂದ ಅಲ್ಲಿ ಅಕ್ಕಪಕ್ಕ ನೋಡ್ತಾರೆ ನಾವೀಗನು ಕಾಣುವುದಿಲ್ಲ ಹಾಗಾದರೆ ಎಲ್ಲಿ ಹೋಗಿರ್ಬೋದು ಈ ಅಂಬಿಗ ಎಂಬುದನ್ನು ನೋಡ್ರಿ ಎಲ್ಲೋ ಮಲಗಿರಬೇಕು ಅಥವಾ ತನ್ನ ಮನೆಯನ್ನು ಸೇರಿಕೊಂಡಿರಬೇಕು ಈ ಮಧ್ಯರಾತ್ರಿಯಲ್ಲಿ ಯಾರು ಬರುತ್ತಾರೆ ಅಂತ ಆದರೆ ಇವರು ತಡ ಮಾಡದೆ ತಾವು ದಡ ಸೇರುವುದಕ್ಕೆ ಅಲ್ಲಿದ್ದಂಥ ಹುಟ್ಟಿನಿಂದ ದೋಣಿಯನ್ನು ಮುನ್ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಮಧ್ಯರಾತ್ರಿ ಹೇಳಿ ಕೇಳಿ ಕಗ್ಗತ್ತಲು ಆದ್ದರಿಂದ ಈ ದೋಣಿ ಯಾವ ಕಡೆಗೆ ಸಾಗುತ್ತದೆ ಎಂಬಂಥ ಅರಿವು ಸ್ಪಷ್ಟವಾಗಿರಲಿಲ್ಲ ಆದರೆ ಎದೆಯಲ್ಲಿ ಮಾತ್ರ ಡವಡವ ಎಲ್ಲಿ ನಮ್ಮನ್ನು ಹಿಡಿದು ಬಿಡ್ತಾರೋ ನಾವು ಸಿಕ್ಕಿ ಬೀಳುತ್ತೇವೆ ಈ ಆತಂಕದ ಮಧ್ಯದಲ್ಲಿ ಅವರು ದೋಣಿಯನ್ನು ಬಹಳ ರಭಸದಿಂದಲೇ ನಡೆಸುತ್ತಿದ್ದರು ಆದರೆ ಮೂಡಣದಲ್ಲಿ ಸೂರ್ಯನು ಅಲ್ಲಿ ಉದಯಿಸುತ್ತಿರುವ ಸಂದರ್ಭ ಬಂದರೂ ಕೂಡ ಸಮಯ ಆದಾಗಲೂ ಕೂಡ ಇವರು ದಡವನ್ನು ಸೇರಲಿಕ್ಕೆ ಆಗಲಿಲ್ಲ ಆದರೆ ಅಸ್ಪಷ್ಟವಾದ ಬೆಳಕಿನಲ್ಲಿ ಗೊತ್ತಾಗ್ತದೆ ನಾವು ದೋಣಿ ಮೊದಲು ಎಲ್ಲಿತ್ತು ಅಲ್ಲೇ ಇದ್ದೇವೆ ಹುಟ್ಟನ್ನು ಮಾತ್ರ ನೀರಿನಲ್ಲಿ ಹಾಕ್ತಾ ಇದ್ದೇವೆ ಹಾಗಾದರೆ ಯಾಕೆ ದೋಣಿ ಮುಂದಕ್ಕೆ ಚಲಿಸಲಿಲ್ಲ ಅಂದರೆ ಆ ದೋಣಿಯು ನದಿಯಲ್ಲಿ ಹೋಗದಂತೆ ಆ ದೋಣಿಯ ಅಂಬಿಗನು ಅದು ತೀರದಲ್ಲಿರುವ ಗೂಟಕ್ಕೆ ಅದನ್ನು ಕಟ್ಟಿಹಾಕಿದ್ದ ಇವರು ಆ ಆತಂಕದಲ್ಲಿ ಗಡಿಬಿಡಿಯಲ್ಲಿ ಅದನ್ನು ಹಗ್ಗವನ್ನು ಬಿಚ್ಚುವುದಕ್ಕೆ ಮರೆತು ಬಿಟ್ಟಿದ್ರು ಅಂದರೆ ಈ ಕುರುಡನಿಗೆ ಕನ್ನಡಿಯನ್ನು ಕೊಟ್ಟರೆ ಹೇಗೆ ಅವನು ವರ್ತಿಸುತ್ತಾನೋ ಅದೇ ರೀತಿ ಈ ಕಳ್ಳರು ಕುರುಡರಂತೆ ವರ್ತಿಸಿದರು ಯಾಕಂದ್ರೆ ಇಲ್ಲಿರುವಂಥ ಭಯ ಆತಂಕ ಮಾಡಿರುವ ತಪ್ಪು ನಾವು ಎಲ್ಲಿ ಸಿಕ್ಕಿಬೀಳುತ್ತೇವೆ ಅಂತ ಹೇಳುವಂಥದ್ದು ಇದು ಒಂದು ಉದಾಹರಣೆ ಆದರೆ ಮನುಷ್ಯನು ತಪ್ಪು ಮಾಡಿದಾಗಲೆಲ್ಲವೂ ಕೂಡ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂಥ ಆತಂಕಕ್ಕೆ ಒಳಗಾಗುವಂಥದ್ದು ತಾವು ಮಾಡಿದಂಥ ತಪ್ಪಿನಿಂದ ಬಿಡುಗಡೆ ಅವರು ಪರಿತಾಪ ಪಡುವಂಥದ್ದನ್ನು ನಾವು ಕಾಣಬಹುದು ಹಾಗಿರಲು ಸೂರ್ಯದೇವನು ಪಶ್ಚಿಮಾಂಬುದಿಗೆ ಹೋದ ಮೇಲೆ ನಾನಾ ಬಗೆಯ ಪಕ್ಷಿಗಳು ಉಲಿಯುಡುತ್ತಾ ಮತ್ತೆ ಪುನಃ ಅವು ಎಲ್ಲ ಪಕ್ಷಿಗಳು ಹಗಲಿನಲ್ಲಿ ಕಾಳನ್ನು ಹುಡುಕಲಿಕ್ಕೆ ತಮ್ಮ ಹೊಟ್ಟೆಪಾಡಿಗಾಗಿ ಊರು ತುಂಬ ಹೋಗಿರ್ತವೆ ಎಲ್ಲೆಲ್ಲೋ ಹೋಗಿರ್ತವೆ ಆದರೆ ಆ ಪಶ್ಚಿಮಾಂಬುದಿಗೆ ಸೂರ್ಯನು ಹೋದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ತಮ್ಮ ಗೂಡನ್ನು ಸೇರಿಕೊಳ್ಳಲಿಕ್ಕೆ ಪುನಃ ಆ ಬೃಹತ್ತಾದಂಥ ಆಲದ ಮರವನ್ನು ಸೇರುವಂಥದ್ದು ನಾವು ಕೂಡ ಕಾಣ್ತೇವೆ ಅದೇ ಪಕ್ಷಿಗಳು ಹಗಲಾದ ನಂತರ ಮತ್ತೆ ಪುನಃ ಎಲ್ಲೋ ಹೋಗುವಂಥದ್ದು ಇನ್ನೆಲ್ಲೋ ಹೋಗಿ ಪ ಆಹಾರವನ್ನು ಹುಡುಕುವಂಥದ್ದು ಹಾರಿ ಹೋಗುವ ಹಾಗೆ ಈ ಮನುಷ್ಯನ ಜೀವರು ಕೂಡ ಯಾವ ರೀತಿ ನಾವು ಭೂಮಿಗೆ ಬಂದಿದ್ದೇವೋ ಆ ದೇಹದಲ್ಲಿದ್ದಂಥ ಜೀವ ಹೇಳುವಂಥದ್ದು ಹೊರಟು ಹೋದ ಮೇಲೆ ಇಲ್ಲಿನ ಋಣ ಮುಳಿದ ಬ ಮುಗಿದ ಬಳಿಕ ಮತ್ತೆ ಇಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೇವೆ ಯಾಕಂದರೆ ನಮ್ಮ ಈ ದೇಹದಲ್ಲಿದ್ದಂತಹ ಜೀವ ಅದು ಹೊರಟು ಹೋದ ಮೇಲೆ ಮತ್ತೆ ಪುನಃ ಅದಕ್ಕೆ ಜನ್ಮ ಅಂತ ಇದ್ದರೆ ಮತ್ತೆ ಪುನಃ ಅದೇ ಕ್ಷೇತ್ರದಲ್ಲಿ ಅಥವಾ ಅದೇ ವ್ಯಕ್ತಿಯಾಗಿ ಹೇಳುವುದಕ್ಕೆ ಯಾವುದೇ ನಿಖರವಾದಂತಹ ಪುರಾವೆಗಳು ಇಲ್ಲ ಆತ ಮತ್ತೆಲ್ಲೋ ಹುಟ್ಟಬಹುದು ಇನ್ಯಾವುದೋ ಪ ಪ್ರಾಣಿಯಾಗಿ ಹುಟ್ಟಬಹುದು ಪಕ್ಷಿಯಾಗಿ ಹುಟ್ಟಬಹುದು ಇದು ನಾವು ಕಾಣುವಂಥದ್ದು ಈ ಕಳ್ಳರದ್ದು ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಯಾಕಂದರೆ ದಿಕ್ಕಿಲ್ಲದಂತಹ ಪಯಣ ನಾವಿಕನಿಲ್ಲದಂತಹ ದೋಣಿ ಕದ್ದ ಹಣ ದಕ್ಕಿಸಿಕೊಳ್ಳುವಂತಹ ತವಕ ಆತಂಕ ಗಾಬರಿ ಭಯ ಹಾಗೆ ಈ ಪರಿಸ್ಥಿತಿಯನ್ನು ನೋಡುವಾಗ ಯಾರಿಗಾದರೂ ಒಂದು ರೀತಿ ನಗು ಬರುವಂಥದ್ದು ಹಾಸ್ಯಾಸ್ಪದವಾದಂಥ ಪರಿಸ್ಥಿತಿ ಯಾಕಂದರೆ ಇಷ್ಟೆಲ್ಲ ಮಾಡಿದವರಿಗೆ ಆ ದೋಣಿಯ ದಡದಲ್ಲಿ ಇರುವಂತಹ ಹಗ್ಗವನ್ನು ಅಥವಾ ಗೂಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಲಿಕ್ಕೆ ಇವರು ಮರೆತು ಹೋದರು ಇದು ಹಾಸ್ಯಾಸ್ಪದವಾದಂತಹ ಸ್ಥಿತಿ ಹಾಗಾಗಿ ಇಲ್ಲಿ ನಾವು ಹೇಳಬೇಕಾದ್ದೇನೆಂದರೆ ಸಿದ್ಧತೆ ಇಲ್ಲದೆ ಸಾಧನೆ ಇಲ್ಲ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೊಂದು ಪೂರ್ವ ಸಿದ್ಧತೆ ಅಂತ ಹೇಳುವಂಥದ್ದು ಮನುಷ್ಯರು ಅವಶ್ಯಕವಾಗಿ ಮಾಡಬೇಕು ಹಾಗೆ ಸಾಧನೆಯನ್ನು ಮಾಡದೆ ಸಿದ್ಧಿಯೂ ಬರುವುದಿಲ್ಲ ನಾವು ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಮೊದಲು ಅಂತ ಹೇಳುವಂಥದ್ದು ಬೇಕು ಪೂರ್ವ ತಯಾರಿ ಅಂತ ಬೇಕು ಅದು ಸಿದ್ಧಿಸಲ್ಪಟ್ಟ ಮೇಲೆ ಮತ್ತೆ ಅದು ಆವತ್ತನಿಗೆ ಪ್ರಯೋಜನವನ್ನು ಕೊಡ್ತದೆ ಇದಕ್ಕೆ ರಾಜನ ಅರಮನೆಯಲ್ಲಿ ದನವನ್ನು ದೋಚಿದ ಕಳ್ಳರೇ ದೃಷ್ಟಾಂತ ಅವರು ಕಳ್ಳತನವನ್ನೇನೋ ಮಾಡಿದರು ಆದರೆ ನಾವು ಹೇಗೆ ತಪ್ಪಿಸಿಕೊಂಡು ಹೋಗಬೇಕು ಈ ರೀತಿಯಾದಂಥ ಸಂಪೂರ್ಣವಾದಂತಹ ಸಿದ್ಧತೆ ಅಂತೇಳುವಂಥದ್ದು ಇಲ್ಲ ಆದ್ದರಿಂದ ಅವರು ಮಾಡಿದಂತಹ ಸಾಧನೆ ಅಲ್ಲಿ ವಿಫಲವಾಗಲಿಕ್ಕೆ ಇದು ಕಾರಣವಾಗ್ತದೆ ಅದೇ ರೀತಿ ಜೀವಿಗೆ ಜೀವಿಯು ಭೂಮಿಗೆ ಬಂದ ಮೇಲೆ ಅತಿಶಯವಾದಂಥ ಪುಣ್ಯವನ್ನು ಸಂಪಾದಿಸಿ ಸದ್ಗತಿಯನ್ನು ಪಡೆದು ಮತ್ತೆ ಸ್ವರ್ಗಾದಿಗಳನ್ನು ಸೇರುವಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗೆ ಗಳಿಸಿದಂಥ ಪುಣ್ಯವು ಮುಗಿದ ಬಳಿಕ ಮತ್ತೆ ಪುನಃ ಭೂಮಿಗಿಳಿದು ಆತ ಯಥಾಪ್ರಕಾರವಾಗಿ ಮನುಷ್ಯನ ಸಂಸಾರ ಜೀವನದಲ್ಲಿ ಆತ ಬೀಳುವಂಥದ್ದು ಅದಕ್ಕೋಸ್ಕರ ಮನುಷ್ಯ ಕೇವಲ ತಾವು ಲೈ ತಮ್ಮ ವೈಯಕ್ತಿಕವಾದಂಥ ಸುಖಗಳಿಗೆ ಆತ ಗಮನವನ್ನು ಕೊಡದೆ ಮುಂದಿನ ಒಂದು ಜನಮಕ್ಕು ಮುಂದೆ ನಮ್ಮ ಶ್ರೇಯಸ್ಸಿಗೂ ಆತ ಗಮನವನ್ನು ಕೊಡಬೇಕು ಅದಕ್ಕೆ ಬೇಕು ಬೇಕಾದಂತಹ ಪುಣ್ಯ ಕಾರ್ಯಗಳನ್ನು ಆತ ಮಾಡಬೇಕು ಇದು ನಾವು ಪ್ರತಿಯೊಂದು ಪ್ರವಚನದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಜನರಿಗೆ ಅದನ್ನು ನೆನಪು ಮಾಡಿಕೊಡುವಂಥದ್ದು ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳುವಂಥದ್ದು ಯಾಕಂದರೆ ಯಾರಾದರೂ ಕೇಳಿದರೆ ಇದರಿಂದ ಅವರು ಕೂಡ ಮುಂದೆ ಒಳ್ಳೆಯ ವ್ಯಕ್ತಿತ್ವವನ್ನು ಸಂಪಾದಿಸಲಿ ಪುಣ್ಯ ಕಾರ್ಯವನ್ನು ಮಾಡಲಿ ಎಂಬಂಥ ಉದ್ದೇಶ ಇದಾಗಿರುತ್ತದೆ ಹಾಗೆ ಮುಂದೆ ಈ ಲೋಕ ಅಂತ ಹೇಳುವಂಥದ್ದು ನಾವು ಗಮನಿಸಬೇಕು ಈ ಲೋಕ ಹೀಗೆ ಹೇಗಿದೆ ಅಂತ ಅಂದರೆ ಈ ಲೋಕದಲ್ಲಿ ಜನ ದುರ್ಜನರಿಗೆ ಬಹಳಷ್ಟು ಮರ್ಯಾದೆಯನ್ನು ಕೊಡುವಂಥದ್ದು ದುರ್ಜನಿಗೆ ಅಂಜುತ್ತದೆ ಅದೇ ರೀತಿ ಸಜ್ಜನರಿಗೆ ಇಲ್ಲಿ ಬೆಲೆಯೇ ಇಲ್ಲ ನಾವು ಯಾವಾಗಲೂ ನೋಡ್ತೇವೆ ಕಳ್ಳ ಕಾಕರಿಗೆ ಅಥವಾ ಬಹಳಷ್ಟು ಮೋಸ ಮಾಡಿದವನಿಗೆ ರಾಜಕೀಯದಲ್ಲಿ ಎದ್ದುಕೊಂಡು ಅವನು ಎಷ್ಟೇ ರೀತಿಯಾದಂಥ ಭ್ರಷ್ಟಾಚಾರ ಮಾಡಿದರೂ ಕೂಡ ನಾವು ಆತ ಬಂದ ಕೂಡ ಎದ್ದು ನಿಲ್ತೇವೆ ಯಾಕೆ ಎದ್ದು ನಿಲ್ತೇವೆ ಅಂದರೆ ಮುಖ್ಯವಾಗಿ ನಾವು ದುರ್ಜನರಿಗೆ ಅಂಜುತ್ತೇವೆ ಅವನ ಕೋಪಕ್ಕೆ ನಾವು ಬೇಡ ಅಂತ ಅದೇ ರೀತಿ ಯಾ ಸಜ್ಜನನಾಗಿದ್ದವನು ಅವನು ಯಾವುದೇ ರೀತಿಯಾದಂತಹ ಪಾಪ ಕಾರ್ಯಗಳನ್ನು ಮಾಡದೆ ಯಾರಿಗೂ ತೊಂದರೆ ಕೊಡದಿದ್ದರೆ ಆತನ ಬಗ್ಗೆ ಎಲ್ರಿಗೂ ನಿರ್ಲಕ್ಷ್ಯ ಅವನಿಗಿಂದ ಏನು ಆಗುವುದಿಲ್ಲ ಅವನು ಯಾರಿಗೂ ಏನು ತೊಂದರೆ ಕೊಡುವುದಿಲ್ಲ ಆದ್ದರಿಂದ ಅವನ ಬಗ್ಗೆ ನಿರ್ಲಕ್ಷ್ಯ ಹಾಗಾಗಿ ಗರುಡನ ಹೆಜ್ಜೆಯೊಳಗಿರುವ ಹಾವನ್ನು ಜನರು ಅರ್ಚಿಸುತ್ತಾರೆ ಉಜ್ವಲವಾದಂಥ ಭಕ್ತಿಯಿಂದಲೂ ಹಾವನ್ನು ಜನರು ಅರ್ಚಿಸುತ್ತಾರೆ ಉಜ್ವಲವಾದಂಥ ಭಕ್ತಿಯಿಂದಲೂ ಬಹು ಮಿಗಿಲಾಗಿ ಹೆದರಿಕೆಯಿಂದಲೂ ಪೂಜಿಸುತ್ತಾರೆ ಒಂದು ಹಾವು ಹಾವಿಗೆ ನಾವು ನಿಜಕ್ಕೂ ಅಲ್ಲಿ ವಿಶೇಷವಾದಂಥ ಗೌರವವನ್ನು ಕೊಡ್ತೇವೆ ದೇವರಂತಲೇ ನೋಡ್ತೇವೆ ಆದರೆ ಅದೇ ಹಾವು ಗರುಡನ ಹೆಜ್ಜೆಯಲ್ಲಿ ಯಾಕಂದರೆ ಹಾವಿಗೆ ಗರುಡ ವೈರಿ ಆ ಹೆಜ್ಜೆಯಲ್ಲಿ ಬಂಧಿಯಾಗಿರುವಂಥ ಸಂದರ್ಭದಲ್ಲೂ ನಾವು ಗರುಡ ದೊಡ್ಡವಂತ ನಾವು ಎಣಿಸುವುದಿಲ್ಲ ಹಾವಿಗಿಂತ ಹೆಚ್ಚು ಶಕ್ತಿ ಉಂಟು ಅಂತ ನಾವು ತಿಳ್ಕೊಳ್ಳುವುದಿಲ್ಲ ಅಂತಹ ಸಂದರ್ಭದಲ್ಲೂ ನಾವು ಹಾವಿಗೆ ಕೈ ಮುಗಿಯುವಂಥದ್ದು ಯಾಕಂದರೆ ನಮಗೆ ಆ ಹಾವಿನ ಮೇಲಿರುವಂತಹ ಭಯ ಭಕ್ತಿ ಇವೆರಡೂ ಕಾರಣದಿಂದ ಅದೇ ರೀತಿ ದುರ್ಜನರಿಗೆ ನಾವು ಯಾಕೆ ಗೌರವವನ್ನು ಕೊಡ್ತೇವೆ ಅಂದರೆ ಆತ ದುಷ್ಟ ಎಂಬಂಥ ಕಾರಣಕ್ಕಾಗಿ ಆತನಿಂದ ಮತ್ತೆ ನಮಗೆ ತೊಂದರೆ ಬರಬಾರ್ದು ಎಂಬಂಥ ಕಾರಣಕ್ಕಾಗಿ ನಾವು ಹೆಚ್ಚಿನದಾದಂಥ ಗೌರವವನ್ನು ಕೊಡುವಂಥದ್ದು ಹಾಗೆ ಮೂಡರು ಲೋಕವನ್ನು ಕಂಡದ್ದು ಹೀಗೆ ಅಂದರೆ ಇದಕ್ಕೆ ನಾವು ಕೊನೆಯದಾಗಿ ಅದಕ್ಕೊಂದು ಉಪಸಂಹಾರ ಅಂತ ಮಾಡುವುದಿದ್ರೆ ಸಾಮಾನ್ಯವಾಗಿ ಇದನ್ನು ಮೂಡರು ಕಂಡದ್ದು ಹೀಗೆ ಯಾಕಂದರೆ ಒಬ್ಬನ ಮೇಲೆ ಭಯ ಉಂಟು ಅಂತ ಹೇಳುವುದಕ್ಕೆ ಅವನಿಗೆ ಗೌರವ ಕೊಡುವುದಿದ್ರೆ ಅವನು ದುಷ್ಟಾದರೂ ಚಿಂತೆ ಇಲ್ಲ ಅವನಿಗೆ ನಾವು ನಮಸ್ಕಾರವನ್ನು ಅಂತ ಹೇಳಿದರೆ ಅವನನ್ನು ನಾವು ಮೂಡರು ಅಂತ ಕರೆಯುವಂಥದ್ದು ಯಾಕಂದರೆ ಈ ಮೂಡರೇ ಈ ಲೋಕದಲ್ಲಿ ಹೆಚ್ಚಾಗಿರುವುದರಿಂದ ಈ ಮೂಡರು ಲೋಕವನ್ನು ಕಂಡದ್ದು ಹೀಗೆ ಹಾಗೆ ಕುರುಡನು ತನ್ನನ್ನು ಕನ್ನಡಿಯಲ್ಲಿ ಕಂಡುಕೊಂಡಂತೆ ಯಾಕಂದರೆ ಈ ಮೂಡರ ಸ್ವಭಾವ ಅಂತ ಹೇಳುವಂಥದ್ದು ಕುರುಡ ಕನ್ನಡಿಯಲ್ಲಿ ತನ್ನನ್ನು ಕಂಡುಕೊಂಡಂತೆ ಮನುಷ್ಯರು ಬುದ್ಧಿವಂತನಾಗಿದ್ದರು ತಿಳುವಳಿಕೆ ಉಳ್ಳವನಾಗಿದ್ದರು ದೃಷ್ಟಾಂತದ ಕಥೆಯಲ್ಲಿ ಬರುವ ಕಳ್ಳರಂತೆ ತಪ್ಪು ಕೆಲಸಗಳನ್ನು ಏತಕ್ಕಾಗಿ ಮಾಡ್ತಾರೆ ಇದೊಂದು ನಮಗೊಂದು ಯಕ್ಷ ಪ್ರಶ್ನೆ ಈಗ ಕಳ್ಳರು ಯಾವ ರೀತಿ ತಪ್ಪು ಕೆಲಸವನ್ನು ಮಾಡಿದರು ಅದೇ ರೀತಿ ಎಲ್ಲ ಮನುಷ್ಯರು ಕೂಡ ತಪ್ಪು ಕೆಲಸಗಳನ್ನು ಮಾಡುತ್ತಲೇ ಇರ್ತಾರೆ ಮಾಡಿದ ತಪ್ಪನ್ನು ಮತ್ತೆ ಪುನಃ ಮಾಡುತ್ತಾ ಮಾಡುತ್ತಾ ಪುನರಾವರ್ತನೆ ಮಾಡುತ್ತಾ ಇರ್ತಾರೆ ಹಾಗಾದರೆ ಯಾಕೆ ಮಾಡುತ್ತಾರೆ ಇದೊಂದು ನಮ್ಮ ಮನಸ್ಸಿನಲ್ಲಿರುವಂಥ ಯಕ್ಷ ಪ್ರಶ್ನೆ ಅವನಿಗೆ ಒಳ್ಳೆಯದಾಗುವಂಥ ಮನಸ್ಸಿಲ್ವ ಒಳ್ಳೆಯ ಹೆಸರು ಕೇಳಬೇಕು ಅಂತ ಇಲ್ವಾ ಪುಣ್ಯ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ನಾನು ಒಳ್ಳೆಯನಾಗಿ ಅಥವಾ ಒಳ್ಳೆಯ ಉನ್ನತವಾದಂಥ ಸ್ಥಾನಮಾನವನ್ನು ಪಡಿಬೇಕು ಅಂತ ಅವನಲ್ಲಿ ಆಶಯ ಇಲ್ವ ಅದು ಖಂಡಿತ ಇದೆ ಹಾಗಾದರೆ ಯಾಕೆ ಈ ರೀತಿಯಾದಂಥ ತಪ್ಪುಗಳನ್ನು ಮನುಷ್ಯರು ಮಾಡುತ್ತಲೇ ಇರುತ್ತಾರಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಪ್ರಶ್ನೆ ಅದಕ್ಕೆ ಇಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳುವುದಾದರೆ ಅದಕ್ಕೆ ಇರುವಂಥದ್ದು ಅವರ ಕೈಯಲ್ಲಿ ಯಾರೋ ಈ ತಪ್ಪುಗಳನ್ನು ಮಾಡಿಸುತ್ತಿದ್ದಾರೆ ಹಬ್ಬ ಬಹಳ ವಿಚಿತ್ರ ಅನ್ನಿಸ್ಬೋದು ಹಾಗಾದರೆ ಒಬ್ಬ ಮಾಡುವ ತಪ್ಪಿಗೆ ಇನ್ನೊಬ್ಬ ನೀನು ಈ ತಪ್ಪು ಮಾಡು ಈ ತಪ್ಪು ಮಾಡು ಅಂತ ಹೇಳಿದರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನಿನಗೆ ತಲೆ ಸರಿಲ್ವೋ ನಾನು ತಪ್ಪು ಮಾಡಿ ನಿನಗೇನು ಒಳ್ಳೆಯದು ಅಂತ ಕೇಳ್ತಾರೆ ಹಾಗಾದರೆ ಯಾರು ಇವರ ಕೈಯಿಂದ ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿಸುವುದು ಅಂದರೆ ಅಲ್ಲಿ ಆಧ್ಯಾತ್ಮ ಹೇಳ್ತದೆ ಅದಕೇನ ಪ್ರಯುಕ್ತೋಯ್ ಪಾಪಂ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಂತ ಆಧ್ಯಾತ್ಮಿಕ ಹೇಳುವುದೇನೆಂದರೆ ತಪ್ಪು ಕೆಲಸಗಳನ್ನು ಮನುಷ್ಯನು ತನ್ನ ಸ್ವಂತ ಬುದ್ಧಿಗಿಂದ ಮಾಡುವುದಿಲ್ಲ ಆದರೂ ಅವನೇ ಮಾಡ್ತಾನೆ ಸ್ವಂತ ಬುದ್ಧಿಯಿಂದ ಮಾಡುವುದಿಲ್ಲ ಹಾಗಾದರೆ ಹೇಗೆ ಮಾಡುತ್ತಾನೆ ಅಂದರೆ ಅವನ ಹಿಂದೆ ಯಾರೋ ನಿಂತು ಹೀಗೆ ಮಾಡು ಹಾಗೆ ಮಾಡು ಎಂಬುದಾಗಿ ಪ್ರಚೋದನೆ ಮಾಡುವಂಥದ್ದು ಯಾಕಂದರೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ನಮ್ಮ ಬುದ್ಧಿಪೂರ್ವಕವಾಗೇ ಮಾಡುವಂಥದ್ದು ಹಾಗೆ ಬುದ್ಧಿಯು ಕೆಲಸವನ್ನು ಪ್ರಚೋದಿಸುತ್ತದೆ ಮನಸ್ಸು ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ ಇದನ್ನು ನಾನು ಹಿಂದಿನ ಪ್ರವಚನಗಳಲ್ಲೂ ಕೂಡ ಈ ವಿಚಾರವನ್ನು ತಿಳಿಸಿದ್ದೆ ಹಾಗೆ ನಮ್ಮ ಹಿಂದೆ ನಿಂತು ಮಾಡುವಂತಹ ಈ ಕೆಲಸ ಯಾರೂ ಅಲ್ಲ ನಮ್ಮ ಬುದ್ಧಿ ಮನಸ್ಸು ಇದನ್ನು ನಮಗೆ ಹೀಗೆ ಮಾಡಿಸ್ತದೆ ಹಾಗಾದರೆ ಆ ಬುದ್ಧಿ ಅಥವಾ ಮನಸ್ಸಿಗೆ ಈ ರೀತಿ ಪ್ರಚೋದನೆಯನ್ನು ಕೊಡುವಂಥ ಶಕ್ತಿ ಯಾರು ಅದನ್ನು ನಾವು ನೋಡುವುದಾದರೆ ಕಾಮ ಏಷಃ ಕ್ರೋಧ ಏಷಃ ಎರಡೇ ಜನ ಒಂದು ಕ ಮತ್ತೊಂದು ಕ್ರೋಧ ಈ ಇಬ್ಬರು ಮನುಷ್ಯನನ್ನು ಯಾವಾಗ ದೂರ ಇಡುತ್ತಾನೋ ನಾವು ಕಾಮವನ್ನು ಮತ್ತು ಕ್ರೋಧವನ್ನು ಮನುಷ್ಯ ಆತನಿಂದ ದೂರ ಇಡುತ್ತಾರೋ ಆವಾಗ ಮನುಷ್ಯನಿಗೆ ಅಕೃತ್ಯಗಳನ್ನು ಮಾಡಲಿಕ್ಕೆ ಅಲ್ಲಿ ಮನಸ್ಸು ಬರುವುದಿಲ್ಲ ಅಯ್ಯೋ ಮಾಡಬಾರ್ದಪ್ಪ ಕಳ್ಳತನ ಮಾಡಿದರೆ ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಆಗ್ತಾರೆ ಶಿಕ್ಷೆ ಅನ್ನಿಸಬೇಕು ಸಮಾಜದಲ್ಲಿ ನನಗೆ ಅಲ್ಲಿ ಮಾನ ಮರ್ಯಾದೆ ಅಂತ ಹೇಳುವಂಥದ್ದು ಹೋಗ್ತದೆ ಈ ರೀತಿಯಾದಂಥ ಚಿಂತನೆ ಬರ್ತದೆ ಇಲ್ಲದಿದ್ದರೆ ಅವನು ಕದ್ದಿದ್ದಾನೆ ಇವನು ಕದ್ದಿದ್ದಾನೆ ಅವನಿಗೆ ಆಗಲಿಲ್ಲ ನಾನು ಮಾಡಿದ್ರಿ ಏನು ಅಂತ ಹೇಳುವಂಥ ಪ್ರಚೋದನೆ ಅಂದರೆ ಇದಕ್ಕೆ ಕಾರಣ ಕಾಮ ಮತ್ತು ಕ್ರೋಧಗಳನ್ನು ನಾವು ಹೊರಕ್ಕೆ ಇಟ್ಟಾಗ ಆ ಅಂತಹ ಮನುಷ್ಯನಿಂದ ಅಕೃತ್ಯ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ನಡೆಯುವುದಿಲ್ಲ ಅಂದರೆ ಈ ಕಾಮ ಮತ್ತು ಕ್ರೋಧ ಅಂತ ಹೇಳುವಂಥದ್ದು ಯಾವಾಗ ಬರ್ತದೆ ಅದರ ಸಂದರ್ಭ ಯಾವುದು ಅಂತ ಹೇಳಿದ್ರೆ ನಮಗೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಆಸೆ ಬಂತು ಅಂತಾದರೆ ಅಯ್ಯೋ ನನ್ನಲ್ಲಿ ಒಂದು ಆ ವಸ್ತು ಇಲ್ಲ ಅದು ನನಗೆ ಬೇಕು ಬಹಳ ಚೆನ್ನಾಗಿದೆ ಅಂತ ಹೇಳುವಂತಹ ಮನಸ್ಸು ಒಂದು ವಸ್ತುವಿನ ಮೇಲೆ ಬಂದಾಗ ಆ ವಸ್ತುವನ್ನು ಆತನಿಂದ ಪಡೆದುಕೊಳ್ಳಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣ ಆದಾಗ ಆಗ ಅವನಿಗೆ ಮನಸ್ಸಿಗೆ ಬರ್ತದೆ ಅಕೃತ್ಯದಿಂದಲಾದರೂ ನಾನು ಅದನ್ನು ಪಡೆಯುವ ಕಳ್ಳತನದಿಂದಾದರೂ ಮಾಡುವ ಅಥವಾ ಮೋಸದಿಂದಾದರೂ ಮಾಡುವ ಅಥವಾ ಇನ್ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹಿಡಿದು ಅದನ್ನು ಸಂಪಾದಿಸುವ ಅಂತ ಹೇಳುವಂಥದ್ದು ಆತನ ಮನಸ್ಸಿಗೆ ಬರ್ತದೆ ಹಾಗಾಗಿ ಆ ಪದಾರ್ಥ ಸರಿಯಾದ ಮಾರ್ಗದಲ್ಲಿ ಸಿಕ್ಕುವುದಿಲ್ಲ ಅಂತಂದರೆ ಆಗ ಅಪಮಾರ್ಗದಲ್ಲಿ ಆತ ಹೋಗಬೇಕಾಗ್ತದೆ ಅದನ್ನು ಸಂಪಾದಿಸಬೇಕಾಗ್ತದೆ ಅಂದರೆ ನಮಗೆ ಯಾವುದರ ಬಗ್ಗೆಯೂ ಕ್ರೋಧವೂ ಇಲ್ಲ ಯಾವುದರ ಬಗ್ಗೆ ಅಪೇಕ್ಷೆಯೂ ಇಲ್ಲ ಅಂದರೆ ಅವನು ಏಕೆ ಅತ್ ಅಕೃತ್ಯವನ್ನು ಮಾಡ್ತಾನೆ ನಮಗೆ ಆ ರಾಗದ್ವೇಷ ಹೇಳುವಂಥದ್ದು ಇಲ್ಲದಿದ್ದರೆ ಕಾಮ ಕ್ರೋಧಾದಿಗಳು ಇಲ್ಲದಿದ್ದರೆ ಅವನಿಂದ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ತಪ್ಪು ಮಾಡುವಂಥ ಮನಸ್ಸೇ ಬರುವುದಿಲ್ಲ ಹಾಗಾಗಿ ಮನುಷ್ಯನಿಗೆ ತಪ್ಪು ಆಗಲಿಕ್ಕೆ ಮುಖ್ಯ ಕಾರಣ ಕಾಮ ಕ್ರೋಧಗಳು ಆತನಿಗೆ ಕಾಣಕ್ತದೆ ಹಾಗಾಗಿ ಭಗವತ್ಪಾದ ಶಂಕರರು ನಾವು ಹಾಗಾದರೆ ಒಂದು ಆಲೋಚ ಭಗವತ್ಪಾದ ಶಂಕರರನ್ನು ಒಬ್ಬ ಸಾಧಕ ಅಂದರೆ ಮುಖ್ಯವಾಗಿ ಆತ ಭೈರವನ ಸಾಧನೆಯನ್ನು ಮಾಡುತ್ತಿದ್ದಂತೆ ಈ ಭೈರವನ ಸಾಧನೆಯನ್ನು ಮಾಡುವುದೆಂದರೆ ಅವರು ಯಾವುದಾದ್ರೂ ಒಂದು ಆ ಭೈರವನಿಗೆ ಬಲಿಯನ್ನು ಕೊಡುವಂಥದ್ದು ಆತ ಶಕ್ತಿ ದೇವತೆಯಾಗಿದ್ದಾನೆ ಹಾಗೆ ಬಲಿಯನ್ನು ಕೊಡಲಿಕ್ಕೆ ಯಾವುದೋ ಒಂದು ಪ್ರಾಣಿ ಅಥವಾ ಯಾವುದೋ ಮನುಷ್ಯ ಆಗುವುದಿಲ್ಲ ಹಾಗಾದರೆ ಅತ್ಯಂತ ಸ್ವಚ್ಛ ಚಾರಿತ್ರವುಳ್ಳಂತಹ ಯಾರಾದರೂ ಶ್ರೇಷ್ಠರಾದವರು ಸಾಧನೆ ಮಾಡಿದವರು ಒಬ್ಬರಾಗಬೇಕು ಅಥವಾ ದೇಶವನ್ನು ಆಳುವಂತಹ ಮಹಾರಾಜ ಆಗಬೇಕು ಈ ಇಬ್ಬರ ತಲೆಯನ್ನು ಆ ದೇವತೆಗೆ ಬಲಿಯನ್ನು ಕೊಟ್ಟರೆ ಇವನಿಗೆ ಭೈರವನ ಸಾಧನೆ ಆಗ್ತದೆ ಸಿದ್ಧಿ ಬರ್ತದೆ ಇದು ನಾವು ಕೆಲವೊಮ್ಮೆ ಕಥೆಗಳಲ್ಲಿ ಕೇಳ್ತೇವೆ ಇಂತಹ ಸಾಧನೆಯನ್ನು ಮಾಡ್ತೇವೆ ಕಾಳಿಕಾ ದೇವಿಗೆ ಬಲಿಯನ್ನು ಕೊಡುವಂಥದ್ದು ಅಂತ ಅದೇ ರೀತಿ ಶಂಕರರ ಬಳಿಗೆ ಬಂದಂತಹ ಆತ ಅವರನ್ನು ಆಶ್ರಯಿಸಿ ಅದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾನಂತೆ ನಿಮಗೆ ನನ್ನ ಶಿರಸ್ಸನ್ನು ಕೊಡಬೇಕು ಇದರಿಂದ ನನ್ನ ಕಾರ್ಯ ಸಾಧನೆ ಆಗ್ತದೆ ಮಹಾರಾಜನಲ್ಲಿ ಆದರೂ ಹೋಗಿ ಆತನ ಶಿರಸ್ಸನ್ನು ಕೇಳುವಂದರೆ ಅದು ಆಗುವುದಿಲ್ಲ ಯಾಕಂದರೆ ಆತನ ಸುತ್ತ ರಕ್ಷಣಾ ಭಟರಿರ್ತಾರೆ ನನ್ನ ತಲೆಯೇ ಓದಿತು ಆದ್ದರಿಂದ ನಿಮ್ಮ ಹಾಗೂ ವೈರಾಗಿಗಳಾಗಿದ್ದೀರಿ ನಿಮಗೆ ದೇಹದ ಮೇಲೆಯೂ ಆಸೆ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ನೀವು ಮನಸ್ಸು ಮಾಡಿದರೆ ನಾನು ಆ ಸಾಧನೆಯನ್ನು ಮಾಡಿ ನಾನು ಹೆಚ್ಚಿನದಾದಂತಹ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಲ್ಲಿ ದಯಾಳುವಾದಂಥ ಶಂಕರರು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ವಿಕಾರವನ್ನು ಪಡೆಕೊಳ್ಳದೆ ಮುಖದಲ್ಲೂ ಅದನ್ನು ತೋರಿಸದೆ ಹೌದಾ ಸಂತೋಷ ಖಂಡಿತವಾಗಿಯೂ ನಾನು ನಿನ್ನ ಶಿರಸ್ಸನ್ನು ನನ್ನ ಶಿರಸ್ಸನ್ನು ನಿನಗೆ ಕೊಡ್ತೇನೆ ಆದರೆ ನೀನು ಮಾತ್ರ ಈ ಸಂದರ್ಭದಲ್ಲಿ ಅಲ್ಲ ಮಧ್ಯಾಹ್ನದ ಹೊತ್ತು ನೀನು ಬಂದಿಂತಾದರೆ ಆಗ ನನ್ನ ಶಿಷ್ಯರು ಯಾರು ನನ್ನ ಜೊತೆಯಲ್ಲಿ ಇರುವುದಿಲ್ಲ ಶಿಷ್ಯರಿರುವಾಗ ನಿನಗೆ ನನ್ನ ಶಿರಸ್ಸನ್ನು ಕೊಡಲಿಕ್ಕೆ ಅವರು ಬಿಡಲಿಕ್ಕೂ ಇಲ್ಲ ಹಾಗಿರುವಾಗ ಅವರೆಲ್ಲರೂ ಆ ಮಧ್ಯಾಹ್ನದ ಹೊತ್ತಿನಲ್ಲಿ ಹೊಳೆಗೆ ಸ್ನಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ನೀನು ಬಂದು ನನ್ನ ಶಿರಸ್ಸನ್ನು ತೆಗೆದುಕೊಂಡು ಹೋಗ್ಬೋದು ಅಥವಾ ಅದಕ್ಕೆ ನಿನ್ನ ಭೈರವನಿಗೆ ನಿನ್ನ ಯಾವ ದುಷ್ಟಶಕ್ತಿ ಉಂಟು ಅದಕ್ಕೆ ನೀನು ಬಲಿಯನ್ನು ಕೊಡ್ಬೋದು ಅಂತ ಹೇಳುವಂಥ ಮಾತು ಹೇಳುವಂಥದ್ದು ಅದು ಹೇಗೆ ಒಂದು ಉದಾರ ಮನಸ್ಸಿನಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ನೋವಿಲ್ಲದೆ ಅತ್ಯಂತ ಸಂತೋಷವಾಗಿ ಹೇಳ್ತಾರಂತೆ ಹಾಗಾದರೆ ಹಾಗಾದರೆ ಈ ಮಾತನ್ನು ಶಂಕರರು ಹಾಸ್ಯಕ್ಕಾಗಿ ಹೇಳಿದ್ದಲ್ಲ ಅವರಲ್ಲಿ ಅಂತಹ ಒಂದು ಔದಾರ್ಯವಿತ್ತು ತನ್ನ ಶಿರಸ್ಸನ್ನು ಕೇಳಿದರೂ ನಾನು ಅದನ್ನು ಕೊಡಲು ಸಿದ್ಧ ಎಂಬ ನಿರ್ಲಿಪ್ತತೆ ಅವರಲ್ಲಿ ಇತ್ತು ವಿಶಾಲವಾದ ಮನಸ್ಸು ಇದೊಂದು ಉದಾಹರಣೆ ಅಷ್ಟೇ ಹಾಗಾದರೆ ಮನುಷ್ಯ ಕಾಮ ಕ್ರೋಧಾದಿಗಳನ್ನು ಬಿಡುವಂಥದ್ದು ಹೇಗೆ ದೇಹಕ್ಕೆ ಅಭಿಮಾನವಾಗಿ ಇರಬಾರ್ದು ನಾನು ದೇಹ ಅಂತೇಳುವಂಥ ಅಭಿಮಾನ ಬಂದರೆ ಹೊರಟು ಹೋಯ್ತು ಯಾಕಂದರೆ ಎಲ್ಲವೂ ನಾವು ದೇಹಕ್ಕಾಗಿಯೇ ಮಾಡಿಕೊಳ್ಳುವಂಥದ್ದು ಇದು ದೇಹ ಶಾಶ್ವತವಲ್ಲ ಎಂಬಂಥ ಅಭಿಪ್ರಾಯ ಇದ್ದಾಗ ಆತ ಆತ್ಮಕ್ಕೋಸ್ಕರ ಏನಾದರೂ ಮಾಡುವಂಥದ್ದು ಇದು ಶಂಕರರಲ್ಲಿ ಇತ್ತು ಇದು ಅದೆಷ್ಟೋ ಶಂಕರರಲ್ಲಿ ಮಾತ್ರ ಅಲ್ಲ ನಾವು ಪುರಾಣ ಕಥೆ ಇತ್ಯಾದಿಗಳನ್ನು ಕೇಳುವಾಗ ಅದೆಷ್ಟೋ ಜನರ ಮಹಾಪುರುಷರಲ್ಲಿ ಅದೇ ರೀತಿಯಾಗಿದ್ದರು ನಮಗೆ ಕೆಲವು ಸಂದರ್ಭದಲ್ಲಿ ಜೀವನ ಹೇಗೆ ನಡೆಸಬೇಕು ಎನ್ನುವುದಕ್ಕೆ ಇಂತಹ ಆದರ್ಶ ಪುರುಷರು ನಮಗೆ ಸಹಾಯವಾಗ್ತಾರೆ ಅದಕ್ಕಾಗಿ ಹೇಳುವಂಥದ್ದು ನಾವು ಕೂಡ ಹಾಗೆ ಆಗಬೇಕಾದರೆ ಮನುಷ್ಯ ಜನ್ಮ ಪಡೆದುಕೊಂಡ ಮೇಲೆ ಈ ಜಗತ್ತಿನಲ್ಲಿ ಕಣ್ಣು ತೆರೆದು ಬಾಳಬೇಕು ಪ್ರಪಂಚ ಹೇಗೆ ಎಂಬುದನ್ನು ನೋಡಬೇಕು ಒಳ್ಳೆಯದು ಯಾವುದು ಕೊಟ್ಟದು ಯಾವುದು ಎಂಬುದನ್ನು ನಾವು ಸರಿಯಾಗಿ ಅರಿತುಕೊಂಡು ಜೀವನವನ್ನು ನಡೆಸಿದಾಗ ಇಹದಲ್ಲೂ ಪರದಲ್ಲೂ ಸುಕೃತಿಯನ್ನು ಪಡೆದುಕೊಂಡ ಹಾಗಾಗ್ತದೆ ಇಲ್ಲದಿದ್ದರೆ ಕುರುಡನು ಕಣ್ಣಡಿಯನ್ನು ನೋಡಿಕೊಂಡ ನಮ್ಮ ಅನುಭವ ಆಗುತ್ತದೆ ಎಂಬ ಮಾತಿನೊಂದಿಗೆ ಈ ಪ್ರವಚನ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ ಓಂ ತತ್ಸತ್